हाय एल्रिಗೂ नमस्कार। ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲೀಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್। ಲಾಕ್ಡೌನ್ ಇದೆ, ಆರಾಮಾಗಿ ಎಲ್ಲರೂ ಕೂಡ ಮನೇಲಿ ಇದ್ದೀರಾ, ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ। ಸೊ ಐ ಥಿಂಕ್ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ। ಆರಾಮಾಗಿರ್ಬೋದು, ಮನೇಲಿದ್ದೀರಾ ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ। ಸೊ ಕೆಲವ್ರಿಗೊಂದು ಅಷ್ಟೇ ಕಷ್ಟ ಆಗಿರುತ್ತೆ, ಬಟ್ ನಮಗೆಲ್ಲ ಇದು ಅಭ್ಯಾಸ ಆಗ್ಬಿಟ್ಟಿದೆ ಮನೇಲಿ। ಸೊ ಆದಷ್ಟು ನಾನು ಫ್ರೀಯಾಗಿರೋದಕ್ಕೆ ಇಷ್ಟಪಡ್ತೀನಿ, ಯಾಕೆ ಸಿಂಗಲ್ ಆಗಿ ಒಂಥರ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಲ್ಲ, ಆರಾಮಾಗಿರ್ತೀನಿ, ಓಕೆನಾ? ಸೊ ನೀವು ಕೂಡ ಎಂಜಾಯ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತೀನಿ। ಸೊ ಅಫ್ಕೋರ್ಸ್ ಲಾಕ್ಡೌನಲ್ಲಿ ಕೆಲವೊಂದಷ್ಟು ಜನ ಒಂದೊಂದು ರೀತಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಕೆಲವರು ಗೇಮ್ಸ್ ಆಡ್ತಾ ಇರ್ತೀರಾ, ಕೆಲವರು ಓದ್ತಾ ಇರ್ತೀರಾ, ಕೆಲವು ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ, ಸೊ ಇದನ್ನೆಲ್ಲ ಮಾಡಿರ್ತೀರಾ। ಸೊ ನಾನೇನು ಮಾಡಿದೆ ಲಾಕ್ಡೌನಲ್ಲಿ, ಯಾವ್ಯಾವ ಸಿನಿಮಾಗಳು ನೋಡಿದೆ, ಹೆಂಗೆ ಟೈಮ್ ಪಾಸ್ ಮಾಡಿದೆ ಅನ್ನೋದನ್ನ ನಾನು ಇವತ್ತು ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ। ಸೊ ನಾನು ಸಿಂಪಲ್, ನಾನು ಜಾಸ್ತಿ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅಂತಂದರೆ, ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡೋದು, ಅದನ್ನು ಬಿಟ್ಟರೆ ಬೇಜಾರಾದರೆ ಸಾಂಗ್ಸ್ಗಳನ್ನ ಕೇಳೋದು, ಅದು ಬಿಟ್ಟರೆ ಸಿನಿಮಾಗಳು ನೋಡೋದು, ಓದೋದು ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಓಕೆ ಓದೋಣ, ಒಂದೊಂದು ಮಟ್ಟಕ್ಕೆ ಓದ್ತಾ ಇರ್ತೀವಿ ಅವಾಗವಾಗ। ಜಾಸ್ತಿ ಹೇಳ್ಕೊಬಾರ್ದು, ಅದನ್ನೆಲ್ಲ ಒಳ್ಳೆ ವಿಷಯಗಳು ಜಾಸ್ತಿ ಹೇಳ್ಕೊಬಾರ್ದು, ಓಕೆ? ಯಾಕೆಂತಾರೆ ನಾವು ಒಳ್ಳೆಯವರು ಅಂತ ಫುಲ್ ಪೋಟ್ರೆ ಆಗ್ಬಿಡ್ತೀವಿ, ಯಾಕೆಂತಾರೆ ನಾವು ಅಷ್ಟೊಂದು ಒಳ್ಳೆಯವರಲ್ಲ, ತುಂಬ ಬೇರೆ ಬೇರೆ ರೀತಿ ಇದ್ದೀವಿ, ಓಕೆ? ಸಿನಿಮಾಗಳು ನನಗೆ ಮೇಯ್ನು ಒಂದಷ್ಟು ಸಿನಿಮಾಗಳು ಇಷ್ಟ, ಅದು ಆ ಒಂದು ಸಿನಿಮಾಗಳನ್ನ ನೋಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು। ನಾನು ನಿಮ್ಗಳ ಜೊತೆನೂ ಕೂಡ ಸಜೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ, ಇವತ್ತು ಶೇರ್ ಮಾಡೋದಕ್ಕೆ ಬಂದಿದ್ದೀನಿ। ಸೊ ಯಾವ ಸಿನಿಮಾಗಳನ್ನ ನೋಡಿದೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ। ಸೊ ನಾನು ಮೊದಲನೇ ಸಿನಿಮಾ ನೋಡಿದ್ದು ಯಾವುದಪ್ಪ ಲಾಕ್ಡೌನಲ್ಲಿ ಅಂತಂದರೆ, ಈ ಲವ್ ಮೊಕ್ಟೈಲು ಮತ್ತು ದಿಯಾ ಮೂವಿ, ಓಕೆನಾ? ಇವೆರಡು ಸಿನಿಮಾಗಳು ನಂಗೆ ತುಂಬ ಇಷ್ಟ ಆಯಿತು. ಇವೆರಡು ಸಿನಿಮಾಗಳು ಒಂದು ರೀತಿ ಫೀಲ್ ಕೊಡುತ್ತೆ ನಿಮಗೆ, ಆ ಸಿನಿಮಾಗಳನ್ನ ನೋಡಬೇಕಾದ್ರೆ ಎಲ್ಲೂ ಕೂಡ ನೀವು ಎಂತಂದರೆ ಹೀಗೆ ಡಿಸ್ಟರ್ಬ್ ಆಗಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಇಲ್ಲ ಫುಲ್ಲು ನೋಡಬೇಕು ಅಂತ ನೋಡ್ತೀರಾ, ಅಷ್ಟು ಚೆನ್ನಾಗಿದೆ ಸಿನಿಮಾಗಳು. ಆದರೆ ಸ್ವಲ್ಪ ಹ್ಯಾಪಿ ಎಂಡಿಂಗ್ ಇಲ್ಲ ಎರಡರಲ್ಲೂ ಕೂಡ, ಬೇಜಾರಾಗುತ್ತೆ ಎಂಡ್ ಆದಮೇಲೆ. ಅಂತಂದರೆ ಸಿನಿಮಾ ಚೆನ್ನಾಗಿದೆ, ಬೇಜಾರಾಗುತ್ತೆ, ಫೀಲ್ ಆಗುತ್ತೆ, ಕ್ಯಾರೆಕ್ಟರ್ಗಳು ನಿಮ್ಮನ್ನು ಫೀಲ್ ಆಗೋ ರೀತಿ ಮಾಡುತ್ತೆ, ಒಂದೆರಡು ದಿನ ಆದರೂ ತಡ್ಕೊಂಡಿರಬೇಕು. ಸೊ ಇವೆರಡು ಸಿನಿಮಾಗಳು ನೋಡಿದೆ, ಇವೆರಡು ಸಿನಿಮಾ ಚೆನ್ನಾಗಿದೆ, ನೀವು ನೋಡಿ, ಲವ್ ಮೊಕ್ಟೈಲು ಮತ್ತು ದಿಯಾ, ಓಕೆ, ಕನ್ನಡದಲ್ಲಿ. ಅದನ್ನು ಬಿಟ್ಟರೆ ಅರಸು ಸಿನಿಮಾ ನೋಡಿದೆ, ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಅರಸು ಸಿನಿಮಾ ನನಗೆ ತುಂಬ ಫೇವ್ರೇಟ್. ಯಾಕೆ ಅಂತಂದರೆ ಅದರಲ್ಲಿ ಲವ್ ಸ್ಟೋರಿ ನನಗೆ ತುಂಬ ಇಷ್ಟ, ಅದೊಂದು. ಅದನ್ನು ಬಿಟ್ಟರೆ ಅದರಲ್ಲಿ ಜೀವನ ಹೇಗೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಒಂದಷ್ಟು ಪರ್ಸೆಂಟು ಸಖತ್ತಾಗಿ ತೋರಿಸಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ಆ ಸಿನಿಮಾ ನಂಗೆ ತುಂಬ ಇಷ್ಟ, ಅವಾಗವಾಗ ನೋಡ್ತಾ ಇರ್ತೀನಿ ಟೈಮ್ ಸಿಕ್ತಾಗ. ಅರಸು ಸಿನಿಮಾ ಇವಾಗ ನೋಡಿದೆ ಲಾಕ್ಡೌನಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಅದರಲ್ಲಿ ಸಾಂಗ್ ಬರುತ್ತೆ ನೋಡಿ, ನೋ 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 ಟೆನ್ಷನ್ ಅಂತ ಅಂದ್ಬಿಟ್ಟು, ನೋ 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 ಟೆನ್ಷನ್ ಲೈಫ್ ಒಂಥರ ಟೆನ್ಷನ್ ಅಂತ. ಸೊ ಈ ಸಾಂಗು ನನಗೆ, ಈ ಸಾಂಗ್ನ ಜಾಸ್ತಿ ನೆನಪಿಸ್ಕೊಳ್ತಾ ಇರ್ತೀನಿ. ಯಾಕೆ ಅಂತಂದರೆ ನಾನು ಸಾಂಗ್ನ ಆಡೋದಕ್ಕೆ ಶುರು ಮಾಡಿದ್ದು ಯಾವಾಗಪ್ಪ ಅಂತಂದರೆ ಈ ಸಾಂಗ್ ಬಂದಮೇಲೆ, ಓಕೆನಾ? ಈ ಸಾಂಗ್ನೇ ನಾನು ಫಸ್ಟ್ ಆಡಿದ್ದು, ಈ ಸಾಂಗ್ಗೆ ತುಂಬ ಜನ ಇಷ್ಟಪಟ್ಟಿದ್ದು, ನಾನು ಆಡುವಂಥ ರೀತಿಯನ್ನು ನೋಡು ತುಂಬ ಜನ ಇಷ್ಟಪಟ್ಟರು. ಅದಾದಮೇಲೆ ನನಗೆ ಗೊತ್ತಾಯಿತು, ಇಲ್ಲ ನನ್ನಲ್ಲಿ ಆಡುವಂಥ ಹವ್ಯಾಸನೂ ಕೂಡ ಇದೆ, ಆಡ್ಬೋದು ನಾನು ಅಂತ ಗೊತ್ತಾಗಿದ್ದು. ಸೊ ಅಲ್ಲಿಂದ ನಾನು ಸಾಂಗ್ ಆಡೋದಕ್ಕೆ ಶುರು ಮಾಡಿದ್ದು. ಸೊ ಅದರಿಂದ ಒಂದು ನೆನಪು, ಫೇವ್ರೇಟ್ ಸಿನಿಮಾನು ಕೂಡ ಅದೇ, ನೆನಪು ಕೂಡ ಅದೇ. ಸೊ ಚೆನ್ನಾಗಿತ್ತು ಆ ಒಂದು ಸಿನಿಮಾ ನೋಡಿದೆ, ಮತ್ತೆ ಒಂದು ಡಿಫ್ರೆಂಟ್ ಅಂತ ಒಂದು ಫೀಲ್ ಕೊಡ್ತು. ಅರಸು ಸಿನಿಮಾ ನೋಡಿ, ನೋಡಿಲ್ಲದವ್ರು ನೋಡಿರ್ತೀರಾ, ಸೊ ಇನ್ನೊಂದು ಸಲ ನೋಡಿ, ಚೆನ್ನಾಗಿ ಫೀಲ್ ಕೊಡುತ್ತೆ, ಇದೊಂದು. ಅದನ್ನು ಬಿಟ್ಟರೆ ಇದು ಯಾವುದಪ್ಪ ಹಿಂದಿ ಸಿನಿಮಾದಲ್ಲಿ ಯೇ ಜವಾನಿ ಯೇ ದೀವಾನಿ ಅಂತ ನೋಡಿದೆ. ಸೊ ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ನನಗೆ ರಣಬೀರ್ ಕಪೂರ್ ಆ್ಯಕ್ಟಿಂಗ್ ಕಂಡ್ರೆ ತುಂಬ ಇಷ್ಟ, ಅದರಲ್ಲೂ ಫೀಲಿಂಗ್ ಆ್ಯಕ್ಟಿಂಗ್. ಈಗ ಕನ್ನಡದಲ್ಲಿ ನೀವು ಗಣೇಶ್ ಅವ್ರು ನೋಡ್ಬೋದು, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಫೀಲಿಂಗ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದೇ ರೀತಿ ಹಿಂದಿಲಿ ಹೋದರೆ ನನಗೆ ಇವರು ಇಷ್ಟ, ರಣಬೀರ್ ಕಪೂರ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಅಳೋದೊಂದು ಬಾಕಿ ಅಷ್ಟೇ, ಅಳೋದೊಂದು ಬಾಕಿ. ಬಟ್ ಈ ಸಿನಿಮಾ ನಿಮಗೆ ಅಳಿಸೋಕೊಳಿಸುತ್ತೆ, ಜೊತೆಗೆ ಒಂಥರ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟೇ ಕೊಡುತ್ತೆ. ಯೇ ಜವಾನಿ ಯೇ ದಿವಾನಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಈ ಒಂದು ಸಿನಿಮಾನ ನೋಡಿ. ಅದನ್ನು ಬಿಟ್ಟರೆ ನಾನು ಇನ್ನು ಇಂಗ್ಲೀಷ್ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ. ಈ ಹ್ಯಾರಿ ಪೋಟರ್ ಇವೆಲ್ಲ ತುಂಬ ನೋಡಿರ್ತೀರಿ ಆ್ಯಕ್ಚುಲಿ, ಬಟ್ ನಾನು ಹ್ಯಾರಿ ಪೋಟರ್ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಪ್ರತಿಯೊಂದು ಪಾರ್ಟ್ನೂ ಕೂಡ ನೋಡ್ತಾ ಇದ್ದೀನಿ. ಇವಾಗ 3ನೇ ಪಾರ್ಟಲ್ಲಿದ್ದೀನಿ, ಓಕೆನಾ? ಸೊ ಇನ್ನೂ ಒಂದಷ್ಟು ಪಾರ್ಟ್ ಇದ್ದಾವೆ, ಸೊ ಎಲ್ಲನೂ ಕೂಡ ನೋಡ್ತಾ ಇದ್ದೀನಿ, ತುಂಬ ಡಿಫ್ರೆಂಟಾಗಿ ಫೀಲ್ ಕೊಡ್ತಾ ಇದೆ. ಈ ಥರ ಸಿನಿಮಾಗಳನ್ನೆಲ್ಲ ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನೋಡಬೇಕಿತ್ತು, ಹ್ಯಾರಿ ಪೋಟರ್ ಸಿನಿಮಾಗಳನ್ನೆಲ್ಲ. ಅಫ್ಕೋರ್ಸ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹ್ಯಾರಿ ಪೋಟರ್ನೆಲ್ಲ ಜಮಾದಲ್ಲೇ ನೋಡ್ಬಿಟ್ಟಿದ್ದಾರೆ. ಯಾವಾಗ ಅಂತಂದರೆ ನಾವು ಸ್ಕೂಲ್ ಡೇಸ್ಗೆ ಹೋಗ್ತಿದ್ವಲ್ಲ, ಆವಾಗಲೇ ಈ ಸಿನಿಮಾಗಳನ್ನೆಲ್ಲ ನೋಡಿದ್ದಾರೆ, ಬಟ್ ನಾವು ನೋಡ್ತಿರಲಿಲ್ಲ. ಯಾಕೆಂತಾರೆ ಅಯ್ಯೋ ಅವೆಲ್ಲ ಸಿನಿಮಾಗಳು ನಮ್ಗೆ ಅರ್ಥ ಆಗಲ್ಲ ಗುರು, ಅವೆಲ್ಲ ಬೇಕಾಗೂ ಇಲ್ಲ ಅಂತಂದ್ಬಿಟ್ಟು ನೋಡ್ತಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದರೆ ಲಾಕ್ಡೌನ್ ಅಲ್ವಾ, ಸುಮ್ಮನೆ ಇನ್ನೇನು ಮಾಡೋದು, ಸಿನಿಮಾಗಳನ್ನಾರು ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಆಮೇಲೆ ಎಲ್ಲಿ ಸಿಗುತ್ತೆ ಬರೋ ಇವೆಲ್ಲ ಮೂವಿ ಅಂತ ನೀವು ಕೇಳ್ಬೋದು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸಿಗುತ್ತೆ. ನನ್ನ ಹತ್ರ ಪ್ರೈಮ್ ಇತ್ತು, ಸೊ ಪ್ರೈಮ್ ವೀಡಿಯೋದಲ್ಲಿ ನೋಡ್ತಾ ಇದೆ ಅಷ್ಟೇ. ಪ್ರೈಮಲ್ಲಿ ಯಾವ್ಯಾವ ಸಿನಿಮಾಗಳಿದ್ದಾವೆ ಅವನ್ನ ನೋಡ್ತಾ ಬರ್ತಾ ಇದ್ದೀನಿ. ಸೊ ಈ ಥರ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಕೂಡ ನಿಮ್ಗೆ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಈಗ ನೋಡಿರುವಂಥ ಸಿನಿಮಾಗಳು ತುಂಬ ಚೆನ್ನಾಗಿದ್ದಾವೆ. ನೀವೇನಾದ್ರು ನೋಡಿಲ್ಲ ಅಂತಂದರೆ ಹೋಗೊಂದ್ಸಲ ನೋಡಿ, ಓಕೆನಾ? ಇದೇ ಥರ ಯಾವ ಸಿನಿಮಾ ನೋಡ್ತಾ ಇರ್ತೀನಿ ಆ ಸಿನಿಮಾಗಳನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಲಾಕ್ಡೌನಲ್ಲಿ ಸಿನಿಮಾಗಳು ನೋಡಿ, ಎಂಜಾಯ್ ಮಾಡಿ. ಜಸ್ಟ್ ಏನಂತಂದರೆ ಆರಾಮಾಗಿರಿ, ಹೊರಗಡೆ ಹೋಗಬೇಡಿ ಅಷ್ಟೇ. ಓಕೆನಾ? ಹೊರಗಡೆ ಹೋದರೆ ನಿಮ್ಮ ಜೀವನಕ್ಕೆ ತುಂಬ ಅಪಾಯ ಆಗುತ್ತೆ. ಸೊ ಅದರಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡಿಬಿಟ್ಟು, ನಾನು ಈ ತಿಂಡಿಗಳನ್ನೆಲ್ಲ ತಿಂದು ಎಷ್ಟೊಂದು ದಿನಗಳಾಗೋಯಿತು. ಓಕೆನಾ? ಅದರಲ್ಲೂ ಚಾಟ್ಸು ಗಿಟ್ಸು ಯಪ್ಪ ನೆನೆಸ್ಕೊಂಡ್ರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲಾದ್ರು ತಿಂತಾಯಿದ್ದೆ. ಬಟ್ ಇವಾಗೇನು ತಿನ್ನೋಕ್ಕಾಯ್ತಲ್ಲ, ಆದರೂ ಕೂಡ ತಡ್ಕೊಂಡಿದ್ದೀನಿ. ಸೊ ನೀವು ಕೂಡ ತಡ್ಕೊಂಡಿರಿ, ಒಂದಲ್ಲ ಒಂದಿನ ಚೆನ್ನಾಗಿ ಹೋಗಿ ತಿನ್ನೋಣ ಹೊರಗಡೆ ಹೋಗ್ಬಿಟ್ಟು. ಬಟ್ ಇವಾಗ ಏನಂತಂದರೆ ಆರಾಮಾಗಿ ಮನೇಲಿ ಇರಬೇಕು, ಮನೇಲಿ ಅಷ್ಟೇ. ಓಕೆನಾ? ಸೊ ನೀವು ಯಾವ ಸಿನಿಮಾಗಳು ನೋಡಿದ್ರಿ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಫ್ಕೋರ್ಸ್ ನಾನು ಕೂಡ ಆ ಸಿನಿಮಾಗಳನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ಒಂದೇ ಮಾತಾಡೋಣ.